ಆಚಾರ ವಿಚಾರ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ವಂದನೆ. ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಅನೇಕ ಆಚಾರಗಳಲ್ಲಿ ಬಂದಿ, ಅವುಗಳಿಲ್ಲದೆ ಜೀವನ ಅಪೂರ್ಣ. ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಜನಾಂಗದಲ್ಲೂ ಒಂದಲ್ಲ ಒಂದು ಆಚಾರವಿದೆ, ವಿಧಿ ವಿಧಾನವಿದೆ. ನಾಮಕರಣ, ಚೌಲೋಪನಯನ, ವಿವಾಹ, ಹೀಗೆ ಮನುಷ್ಯ ಜೀವನ ಷೋಡಶ ಸಂಸ್ಕಾರಗಳಿಂದ ಕೂಡಿದ್ದು. ಉಡಿದಾರ ತೊಡಿಸೋದು ಕೂಡ ಅಂಥ ಆಚಾರಗಳಲ್ಲಿ ಒಂದು. ದೊಡ್ಡವರು ಸೊಂಟಕ್ಕೆ ಬೆಲ್ಟ್ ಕಟ್ತಾರೆ, ಆದರೆ ಬಾಲ್ಯದಲ್ಲಿ ಉಡಿದಾರ ಕಟ್ಟಿರ್ತಾರೆ. ಉಡಿ ಅಂದರೆ ಸೊಂಟ, ಸೊಂಟಕ್ಕೆ ಕಟ್ಟುವ ದಾರ ಉಡಿದಾರ. ಇಂಥ ಉಡಿದಾರದ ಆಚಾರದ ಬಗ್ಗೆ ಜನ ಏನು ಹೇಳ್ತಾರೆ ಕೇಳೋಣ. ಉಡಿದಾರ ಅಂದರೆ ಇವಾಗ ಮಕ್ಕಳು ಹುಟ್ಟಿದ ತಕ್ಷಣ ಮುಂಜಿ ಅಂತ ಮಾಡ್ತಾರೆ ನೋಡಿ. ಇವಾಗ ನನ್ನ ಮಟ್ಟಿಗೆ ಕೇಳೋದಾದ್ರೆ ನಮ್ಮ ಒಂದು ಕೆಳ ಸಂಸಾರದಲ್ಲಿ ಮುಂಜಿ ಅಂತ ಅಂದರೆ ದೊಡ್ಡ ವಿಜೃಂಭಣೆಯಿಂದ ಮಾಡಲಿಕ್ಕಾಗಲ್ಲ. ಒಂದು ಪದ್ಧತಿಯಲ್ಲಿ ಹುಟ್ಟಿದ ತಕ್ಷಣ ಮುಂಜಿ ಅನ್ನೋದು ಒಂದು ದೇವ್ರ ಫೋಟೋದ ಮುಂದೆ ಒಂದು ಉಡಿದಾರ ಇಟ್ಬಿಟ್ಟು ಉಡಿದಾರ ಅಂತ ಕಟ್ತಾರೆ. ಕೆಲವರು ಚೈನ್ ಹಾಕ್ತಾರೆ, ಕೆಲವರು ಅದು ಇದು ಬಂಗಾರ ಒಡವೆ ಹಾಕ್ತಾರೆ, ನಮ್ಮ ಅಂತರ ಒಂದು ಉಡಿದಾರ ಅಂತ ಹಾಕ್ತಾರೆ. ಈ ಉಡಿದಾರಕ್ಕೆ ಪ್ರಾಮುಖ್ಯತೆ ಕೊಡೋದು ಹಿಂದೂ ಧರ್ಮದಲ್ಲಿ, ಬೇರೆ ಧರ್ಮದಲ್ಲಿ ಕೊಟ್ಟರು ಹಿಂದೂ ಧರ್ಮದಲ್ಲಿ ಹುಟ್ಟಿದಾಗ ನಾವು ಉಡಿದಾರ ಹಾಕಿದ್ದು ಸ್ಮಶಾನಕ್ಕೆ ಹೋಗಿ ಚೆಟ್ಟಕ್ಕೆ ಹೋಗೋ ತನಕನೂ ಉಡಿದಾರ ಇರುತ್ತೆ. ಎನಿ ಟೈಮ್ ನೀವು ಯಾವಾಗಾದ್ರೂ ಬಟ್ಟೆ ಇರಲಿ ಬಿಡಲಿ, ಒಂದು ನೂಲೆಳೆ ಮೈ ಮೇಲೆ ಇರಬೇಕು ಅಂತೇಳಿ ಗ್ರಂಥ ಹಿಂದೂ ಸಂಸ್ಕೃತಿ ಒಳಗಿರೋದ್ರಿಂದ ನೂಲೆಳೆನ ಪ್ರತಿಯೊಬ್ಬರು ನೂಲೆಳೆ ಇಲ್ಲದೆ ಸೊಂಟದ ಮೇಲೆ ಇರಲೇಬೇಕು. ಗಂಡು ಮಕ್ಕಳು ವಸ್ತಿ ದಾಟಲಿ, ಒಂದು ದೇವ್ರ ಪೂಜೆ ಮಾಡಲಿ, ಜನವಾರ ಹಾಕ್ಲಿ ಬಿಡಲಿ, ಜನವಾರ ಇಲ್ದರೂ ಉಡಿದಾರ ಪರ್ಮನೆಂಟಾಗಿ ಹಾಕ್ಲೇಬೇಕಾಗತ್ತೆ. ಈಗ ಸೈಂಟಿಫಿಕ್ಕಾಗಿ ಏನಂತಾರಂದ್ರೆ ಜಸ್ಟ್ ಲೈಕ್ ಮ್ಯಾಗ್ನೆಟಿಕ್ ಬೆಲ್ಟ್, ಈ ಮ್ಯಾಗ್ನೆಟಿಕ್ ಬೆಲ್ಟ್ ಬರುತ್ತಲ್ಲ ಆ ಟೈಪ್ ಉಡಿದಾರ ಕಟ್ಟಿದ್ರೆ ಬೇಸರ್ಕಿಶನ್ ಚೆನ್ನಾಗಾಗ್ಬಿಟ್ಟು ಜಠದ ಕಾಯಿಲೆ ಹೊಟ್ಟೆ ಕಾಯಿಲೆ ಏನೂ ಬರಲ್ಲ ಅಂತ ಈಗ ಸೈನ್ಸ್ ಪ್ರಕಾರ ಹೇಳ್ತಾರೆ. ಇನ್ನು ಹಿಂದೂ ಧರ್ಮ ಏನು ಹೇಳುತ್ತೆ ಅಂದರೆ ನೂಲೆಳೆ ಇದ್ದಂಗೆ, ಅದು ಒಂದೇಳೆ ಮನುಷ್ಯರು ಬರಬೇಕಾದ್ರೆ ಏನು ತರಲ್ಲ, ಹೋಗ್ಬೇಕಾದ್ರೆ ಏನು ಇರಲ್ಲ ಅಂತಾರಲ್ಲ, ಏನಿಲ್ಲದೆ ಇದ್ರೂ ಒಂದು ನೂಲೆಳೆ, ನಾವು ಹೋಗ್ಬೇಕಾದ್ರೆ ನೂಲೆಳೆ ಮಾತ್ರ ಅದನ್ನು ಬಿಟ್ಟುನೇ ಸಂಸ್ಕಾರ ಮಾಡೋದು ಪ್ರತಿ ಧರ್ಮದಲ್ಲೂ. ಈ ಸಾಮಾನ್ಯ ಜನ ಗಂಡು ಮಕ್ಕಳಿಗೆ ಸಾಮಾನ್ಯವಾಗಿ ಉಡಿದಾರವನ್ನು ಹಾಕ್ತಕ್ಕಂಥದ್ದು ಅದೇನೋ ಮೊದಲಿಂದು ಪದ್ಧತಿ ಬಂದಿದೆ. ಅದು ಹೇಗೆ ಏನು ಅಂತ ಅಂತಕ್ಕಂಥದ್ದು ಯಾವ ಹಿನ್ನೆಲೆ ಅನ್ನೋದು ಅಷ್ಟಾಗಿ ನನಗಾಗಿ ತಿಳ್ಕೊಂಡು ಇಲ್ಲ ಅನಿಸುತ್ತೆ. ನಾನು ಹಾಕ್ಕೊಂಡಿದ್ದೀನಿ, ಮನೆಯೆಲ್ಲ ದಾಖಲಬೇಕು ಅಂತಾರೆ, ಅದ್ರ ಬಗ್ಗೆ ನಾನು ಅವ್ರನ್ನೇನು ಕೇಳಿಲ್ಲ, ಮನೇಲಿ ದೊಡ್ಡವ್ರು ಹೇಳ್ತಾರಲ್ಲ. ಉಡಿದಾರ ಕಟ್ಟೋದ್ರಿಂದ ಈ ನಡ ಒಂದು ಲೆವೆಲ್ ಉಳಿತೈತಿ. ಹಿಂದೂಗಳಲ್ಲಿ ಬಹಳ ಕಾಲದಿಂದ ನಡೆದುಕೊಂಡಿರ್ತಕ್ಕಂಥ ಪದ್ಧತಿ ಅಂತಂದರೆ ಹುಟ್ಟಿದ ಮಕ್ಕಳಿಗೆ ಉಡಿದಾರ ಕಟ್ಟೋದು. ಉಡಿದಾರ ಅಂತಂದರೆ ವೇಸ್ಟ್ ಥ್ರೆಡ್ ಅಂತ ಹೇಳ್ತೀವಿ. ಅದರ ಯಾತಕ್ಕೆ ಕಟ್ತಾರೆ ಅಂತೇಳಿ ನಾವೇನಾದರೂ ಅನಾಲಿಸಿಸ್ ಮಾಡಿದರೆ, ಒಂದು ಗಂಡು ಮಗುವಾಗಿದ್ದಲ್ಲಿ ಗಂಡು ಮಗುವಿನ ಜನನೇಂದ್ರಿಯಗಳು ಎದ್ದು ಕಾಣುತ್ತವೆ, ಬಂದವರು ನೋಡಿದವರೆಲ್ಲ ಕೂಡ ಅದರ ಮೇಲೆ ದೃಷ್ಟಿ ಆಗ್ತಾರೆ. ಆ ದೃಷ್ಟಿ ತಾಗದೇ ಇರಲಿ ಆ ಮಗುಗೇನ ದೃಷ್ಟಿಯಿಂದ ಉಡಿದಾರ ಕಟ್ಟಿ, ಆ ಉಡಿದಾರಕ್ಕೆ ಒಂದು ಹಳೆ ಕಾಲದಲ್ಲಿ ತಾಮ್ರದ ಬಿಲ್ಲೆ ಬರ್ತಾಯಿತ್ತು, ಅದನ್ನು ತೂತು ಮಾಡಿಬಿಟ್ಟು ಅದಕ್ಕೆ ಸೇರಿಸ್ತಾಯಿದ್ರು. ಇದನ್ನೇ ನಾವು ವೈಜ್ಞಾನಿಕವಾಗಿ ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ, ಇದನ್ನು ಯಾತಕ್ಕೆ ಕಟ್ತಾರೆ ಅಂತಂದರೆ, ಗಂಡು ಮಗುವಿನಲ್ಲಿ ವೃಷಣಗಳು ಅಂದರೆ ಟೆಸ್ಟೀಸ್ ಅಂತ ಏನು ಹೇಳ್ತೀವಿ ಬೀಜಗಳು ಹೊಟ್ಟೆಯಲ್ಲಿರ್ತಾವೆ. ಹುಟ್ಟೋದಕ್ಕಿಂತ ಮುಂಚೆ, ಹುಟ್ಟುವಕ್ಕಿಂತ ಮುಂಚಿತವಾಗಿ ಅವು ಕೆಳಗಡೆಗೆ ಸ್ಕ್ರೋಟಮ್ಗೆ ಅಂತೇಳಿ ಕೆಳಗೆ ಬರ್ತವೆ. ಈ ಬರುವಾಗ ಒಂದು ದಾರಿ ಆಗುತ್ತೆ, ಎರಡೂ ಕಡೆಯೂ ದಾರಿ ಬಂದು ಅಲ್ಲಿ ಈ ಗೆಜ್ಜೆ ಅಂತ ಅಲ್ಲಿ ಒಂದು ವೀಕ್ ಪಾಯಿಂಟ್ ಅಂತ ಆಗುತ್ತೆ. ಈ ಬೀಜಗಳು ಕೆಳಗಡೆ ಬಂದಮೇಲೆ ಸರಿಯಾಗಿ ಕೂಡ್ಕೊಳ್ದೇ ಇದ್ರೆ ಆ ಜಾಗ ಅದು ಹಾಗೆ ಉಳಿಯುತ್ತೆ. ಈ ಉಳಿದಾಗ ಮಗು ಜೋರಾಗಿ ಹತ್ತಾಗ ಅಥವಾ ಕೆಮ್ಮಿದಾಗ ಅಥವಾ ಇನ್ಯಾವುದೇ ಕಾರಣದಿಂದ ಸ್ಟ್ರೈನ್ ಮಾಡಿಕೊಂಡಾಗ ಅಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ. ಯಾಕೆಂತಂದರೆ ಈ ವೀಕ್ ಪಾಯಿಂಟ್ನಲ್ಲಿ ಕರುಳು ಅದ್ರ ಮೂಲಕ ಹೊರಗಡೆ ಬರುತ್ತೆ. ಅಕಸ್ಮಾತ್ ಸಡನ್ನಾಗಿ ಒಂದೇ ಸರಿ ಜಾಸ್ತಿ ಬಂತು ಅಂತಂದರೆ ಅದು ಎಮರ್ಜೆನ್ಸಿ ಆಗುತ್ತೆ, ತೊಂದರೆ ಆಗುತ್ತೆ. ಬಹುಶಃ ಇದನ್ನು ತಪ್ಪಿಸಲೋಸ್ಕರ ಅಥವಾ ತಪ್ಪಿಸೋಕ್ಕಾಗದಿದ್ರು ಕೂಡ ಆದಷ್ಟು ತಡೆ ಹಿಡಲು ಕೂಡ ಈ ಉಡಿದಾರ ಒಂದು ಅಡ್ಡ ಬಂದುಬಿಟ್ಟು ಅದು ಹೆಚ್ಚಿನ ಕರುಳು ಹೊರಗಡೆ ಬರದಂಗೆ ಸಹಾಯ ಮಾಡುತ್ತೆ. ಇದು ವೈಜ್ಞಾನಿಕವಾದ ವಿಶ್ಲೇಷಣೆ. ಕೇಳಿದ್ರಲ್ಲ, ಎಲ್ಲಕ್ಕೂ ಒಂದು ಕಾರಣ, ಕಾರಣಕ್ಕೊಂದು ಆಚರಣ. ಭಾಷಾ ವಿಜ್ಞಾನಿಗಳ ಪ್ರಕಾರ ಹಿಂದಿನ ಕಾಲದಲ್ಲಿ ಲಂಗೋಟಿಯೊಂದೇ ಮೈ ಮುಚ್ಚುವ ವಸ್ತ್ರವಾಗಿತ್ತು, ಅದನ್ನು ಉಡುವುದಕ್ಕೆ ಇದ್ದ ದಾರ ಉಡಿದಾರ. ಆದರೆ ವೈದ್ಯಕೀಯ ಜಗತ್ತಿನ ಆವಿಷ್ಕಾರದ ಪ್ರಕಾರ ಅದಕ್ಕೊಂದು ಕಾರಣ ಇದೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರವೂ ಇದೆ. ಎಷ್ಟೊಂದು ಕುತೂಹಲಕಾರಿ ಅಲ್ವಾ?